ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ರಾ ವೆಜಿಟೇಬಲ್ನ ತಿನ್ಬೋದಾ, ರಾ ಅಂತ ಹೇಳಿದ್ರೆ ಹಸಿ ತರಕಾರಿಗಳನ್ನ ತಿನ್ಬೋದಾ ಅಂತೇಳ್ಬಿಟ್ಟು, ಅದೆಲ್ಲ ಯಾವ್ಯಾವನ್ನ ತಿನ್ಬೋದು ಅಂತೇಳ್ಬಿಟ್ಟು ಇವತ್ತು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನಾನು. ಮೊದಲನೇದಾಗಿ ಕ್ಯಾರೆಟ್. ಇದರಲ್ಲೂ ನಿಮಗೆ ರಿಚ್ ಇರುವಂತಹ ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ. ಇದನ್ನು ಕೂಡ ನೀವು ನೀಟಾಗಿ ತೊಳ್ಕೊಂಡು ತಿನ್ನಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೀನ್ಸು. ಇದರಲ್ಲೂ ಕೂಡ ನಿಮಗೆ ಫೋಲಿಕ್ ಆ್ಯಸಿಡ್ ಇರುತ್ತೆ, ಮತ್ತು ಬೀನ್ಸ್ ತಿನ್ನೋದ್ರಿಂದ ಸ್ಪೈನಲ್ ಕಾರ್ಡ್ಗೆ ತುಂಬಾ ಒಳ್ಳೆಯದಾಗುತ್ತೆ, ಬೆನ್ನುಮೂಳೆಗಳು ಆ ಥರ ಎಲ್ಲ ಗಟ್ಟಿ ಬರುತ್ತೆ. ಮತ್ತು ಇದು ಡೈಜೆಸ್ಟನ್ ಸಿಸ್ಟಮ್ಗೂ ಕೂಡ ಹೆಲ್ಪ್ ಆಗುತ್ತೆ, ನೀಟಾಗಿ ಜೀರ್ಣಕ್ರಿಯೆ ಆಗುತ್ತೆ, ಡೈಜೆಸ್ಟನ್ ಪ್ರಾಬ್ಲಮ್ ಇರೋದಿಲ್ಲ ಇದರಲ್ಲಿ. ಕ್ಯಾಲ್ಶಿಯಮು ಜಾಸ್ತಿ ಇರುತ್ತೆ, ಮತ್ತು ಬೋನ್ಸು ಸ್ಟ್ರಾಂಗ್ ಆಗುತ್ತೆ. ಮತ್ತು ಸೌತೆಕಾಯಿ, ಸೌತೆಕಾಯಿನೂ ಕೂಡ ನೀವು ಹಸಿಯಾಗಿ ಹಂಗೆ ತಿನ್ಬೋದು. ಇದರಲ್ಲಿ ಡಿಹೈಡ್ರೇಷನ್ ಆಗೋದಿಲ್ಲ ನಿಮ್ಮ ಬಾಡಿ, ಯಾಕೆಂದರೆ ಅಲ್ಲಿ ವಾಟರ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೌತೆಕಾಯಿನೂ ಕೂಡ ನೀವು ಸಲಾಡಾಗಿ ಯೂಸ್ ಮಾಡ್ಬೋದು, ಇದರಲ್ಲೂ ಡಿಹೈಡ್ರೇಷನ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ, ಇದನ್ನು ಕೂಡ ಹಸಿ ತಿನ್ಬೋದು ನೀವು. ನೆಕ್ಸ್ಟು ಟೊಮೊಟೊ. ಟೊಮೊಟೊದಲ್ಲೂ ಕೂಡ ನಮಗೆ ಫೋಲಿಕ್ ಆ್ಯಸಿಡು, ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇರುತ್ತೆ. ವಿಟಮಿನ್ ಎ ಇರೋದ್ರಿಂದ ಕಣ್ಣಿಗೂ ತುಂಬ ಒಳ್ಳೆಯದು ನಿಮಗೆ. ಇದನ್ನು ಕೂಡ ನೀವು ಸಲಾಡ್ಗೆ ಯೂಸ್ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟು ಕ್ಯಾಬೇಜು, ಅಂದರೆ ಕೋಸು. ಇದನ್ನು ಕೂಡ ಅಷ್ಟೇ, ಕೋಸಲ್ಲೂ ಕ್ಯಾಲ್ಶಿಯಂ ಎಲ್ಲ ಇರುತ್ತೆ, ಇದನ್ನು ಕೂಡ ನೀವು ಸಲಾಡಾಗಿ ಯೂಸ್ ಮಾಡ್ಬೋದು, ಇದನ್ನು ಕೂಡ ಹಸಿಯಾಗಿ ತಿನ್ಬೋದು. ನಿಮಗೆ ಹಸಿ ತಿನ್ನೋಕ್ಕಾಗಿಲ್ಲ ಅಂತೇಳಿದ್ರೆ ಈ ಥರ ಪಲ್ಯಗಳೆಲ್ಲ ಮಾಡಿಕೊಂಡು ತಿನ್ಬೋದು. ಮತ್ತು ಇನ್ನೊಂದು ಕೆಲವೊಂದು ಅಂತ ಹೇಳಿದ್ರೆ, ಈ ಕಾಲಿಫ್ಲವರು, ಆಮೇಲೆ ಬ್ರೊಕೋಲಿ, ಆಮೇಲೆ ನವಿಲ್ಕೋಸು, ಮೂಲಂಗಿ, ಗೆಣಸು, ಇದರಲ್ಲೆಲ್ಲ ತುಂಬಾ ವಿಟಮಿನ್ಸು ರಿಚ್ ಸೋರ್ಸ್ ಇರ್ತವೆ. ಇದನ್ನು ಕೂಡ ನೀವು ಬೇಕಾದ್ರೆ ಸಲಾಡಾಗಿ ಯೂಸ್ ಮಾಡಿಕೊಂಡು ಹಸಿ ತರಕಾರಿ ತಿನ್ಬೋದು, ಇದರಿಂದ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನೀವು ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣುಗಳಾಗಲಿ, ಯಾವುದಾದ್ರೂ ಅಷ್ಟೇ ತಿನ್ನುವಾಗ ನೀಟಾಗಿ ತೊಳ್ಕೊಂಡು ತಿನ್ನಿ, ಯಾಕೆಂದರೆ ಅದನ್ನು ಬೆಳೆಯುವಾಗ ತುಂಬಾ ಕೆಮಿಕಲ್ಸ್ ಹಾಕ್ಬಿಟ್ಟು ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡಿರ್ತಾರೆ. ಅದರಿಂದ ನೀವು ತುಂಬಾ ನೀಟಾಗಿ ತೊಳ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ಹಾರ್ಮ್ಫುಲ್ ಆಗೋದಿಲ್ಲ. ಹಸಿರು ತರಕಾರಿ ತಿನ್ನೋದ್ರಿಂದ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ನಾರ್ಮಲ್ ಆಗಿರೋರು ಅಷ್ಟೇ, ಪ್ರೆಗ್ನೆನ್ಸ್ ವುಮೆನ್ನು, ಬ್ರೆಸ್ಟ್ ಫೀಡ್ ಮಾಡೋರು ಎಲ್ಲರೂ ಕೂಡ ತಿನ್ಬೋದು, ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಅದೇ ನೀಟಾಗಿ ತೊಳ್ಕೊಂಡು ತಿನ್ನೋದ್ರಿಂದ ಹೆಲ್ಪ್ ಆಗುತ್ತೆ. ನಿಮಗೆ ವಿಡಿಯೋದಿಂದ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ.